ಇವತ್ತು ನಾನಿದ್ದೇನೆ ಕರ್ನಾಟಕದ ಪ್ರಸಿದ್ಧ ಹಾಗೂ ಖ್ಯಾತ ಜಾದುಗಾರರಂತಹ ಎಸ್ ಪಿ ನಾಗೇಂದ್ರ ಸರ್ ಅವರ ಜೊತೆಗೆ ಮ್ಯಾಜಿಕ್ ಅನ್ನೋದು ಒಂದು ಕಲೆ ಇದರಲ್ಲಿ ಜನ ಅನ್ಕೊಂಡಂಗೆ ಯಾವುದೋ ಮಾಯಾ ಮಂತ್ರ ಇಲ್ಲ ಮ್ಯಾಜಿಕ್ ಅನ್ನೋದು ನಮ್ಮ ಹಳೆಯ ಕಾಲದ ಒಂದು ಇದು ತೆಗೆದುಕೊಂಡ್ರೆ ಹಿಸ್ಟ್ರಿ ಈ ಹಾವಾಡಿಗರು ದೊಂಬರಾಡ್ದವ್ರೆ ನಮಗೆ ಮುಖ್ಯ ಪ್ರೇರಣೆ ನಮ್ಮ ತಂದೆ ಡಾಕ್ಟರ್ ಅಂತ ಅವರು ಡಾಕ್ಟರ್ ಆಗಿದ್ರು ಮತ್ತು ಅವ್ರದ್ದು ಹವ್ಯಾಸ ಬಂದು ಮ್ಯಾಜಿಕ್ ಮ್ಯಾಜಿಕ್ ನಮ್ಮ ತಂದ್ರ ಏನ್ ಮಾಡಿದ್ರು ಡಮ್ಮಿ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಒಂದೆರಡು ಮ್ಯಾಜಿಕ್ ಮಾಡಿ ಇದೇ ತರನೇ ಹೋಗುತ್ತೆ ಮೊದ್ಲು ಮೆಜಿಷಿಯನ್ ತಿಳ್ಕೊಳ್ಕೊಂಡ್ ಆಚಿಕೆ ಪಡೋರು ಈಗ ಹಂಗಲ್ಲ ಎದೆ ತಟ್ಕೊಂಡು ನಾನು ಒಬ್ಬ ಮೆಜಿಷಿಯನ್ ಅಂತ ಹೇಳೋತರ ಮಾಡಿದವ್ರೆ ಪಿ ಸಿ ಎಸ್ಕಲ್ ಸೀನಿಯರ್ ಎಂ ಜಿ ರೋಡ್ ನಲ್ಲಿ ಒಂದು ಚಿಟ್ ಚಾಟ್ ರೆಸ್ಟೋರೆಂಟ್ ಅಂತ ಇತ್ತು ಅವ್ರನ್ನ ಕರೆದ್ ಹೇಳಿದ್ರು ನೋಡಪ್ಪ ಇಲ್ಲಿ ಪ್ರತಿ ದಿನ ಇಪ್ಪತ್ತಿಪ್ಪತ್ ನಿಮಿಷ ಮೂರು ಟೈಮ್ ಶೋ ಮಾಡಬೇಕು ಕಂಟಿನ್ಯೂಸ್ ಆಗಿ ಮಾಡಿದೆ ಹದಿನೈದು ಇಪ್ಪತ್ತು ದಿವ್ಸ ಪಿಕಪ್ ಆಯ್ತು ಜನ ತುಂಬಾ ಆಗೋಯ್ತು ಆಮೇಲೆ ನಾನು ಶೋ ಮಾಡಿಸ್ತಾ ಶೋ ನೋಡ್ಸ ಕೂತ್ಕೊಂಡವರು ಕಲಿ ಆಗ್ತಾ ಇರಲಿಲ್ಲ ಹಾಗೆ ಸ್ವಲ್ಪ ದಿವಸ ಬೇಡ ಅಂತ ಅದ್ ಸ್ವಲ್ಪ ದಿವಸ ಜನ ಬಂದು ಕೇಳೋರು ಮ್ಯಾಜಿಕ್ ಇಲ್ವಾ ಮ್ಯಾಜಿಕ್ ಇಲ್ವಾ ಅವ್ರಿಗೆ ಬೇಜಾರು ಬಂದ್ ಮಾಡುದು ಪಕ್ಕ ಹಾಗೆ ಎಲ್ಲ ಜನ ನೋಡ್ತಾ ಇರಿ ನೀನ್ ಭಯ ಪಡ್ಬೇಡ ಒನ್ ಟೂ ತ್ರೀ ಗಾಳಿಯಲ್ಲಿ ತೇಳ್ತಾ ಇದ್ದಾರೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಭಿಷೇಕ್ ಸೊ ಇವತ್ತು ನಾನಿದ್ದೀನಿ ಕರ್ನಾಟಕದ ಪ್ರಸಿದ್ಧ ಹಾಗೂ ಖ್ಯಾತ ಜಾದುಗಾರರಂತಹ ಎಸ್ ಪಿ ನಾಗೇಂದ್ರ ಸರ್ ಅವರ ಜೊತೆಗೆ ಸತತ ನಲವತ್ತೊಂದು ವರ್ಷಗಳಿಂದ ಎಂಟು ಸಾವಿರಕ್ಕೂ ಹೆಚ್ಚು ಶೋಗಳನ್ನ ಕೊಟ್ಟಿರುವಂತಹ ಮ್ಯೂಜಿಷಿಯನ್ ಅಂತಾನೆ ಹೇಳ್ಬೋದು ನೀವು ಆಲ್ರೆಡಿ ಇವರನ್ನ ತುಂಬಾ ಶೋಸ್ ಗಳಲ್ಲಿ ನೋಡಿರ್ತೀರ ಅದಲ್ಲದೇ ಡಿ ಚಂದನದಲ್ಲಿ ಇತ್ತೀಚೆಗೆ ನಡೆದಂತ ಒಂದು ಪ್ರೋಗ್ರಾಮ್ ನಲ್ಲೂ ಕೂಡ ಇವರ ಒಂದು ಸಂದರ್ಶನ ಬಂದಿತ್ತು ಅದಾದ ನಂತರ ಅಮ್ಮಮ್ಮ ಸೂಪರ್ ಸ್ಟಾರ್ ಅನ್ನುವಂತ ಒಂದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಒಂದು ಶೋ ನಲ್ಲೂ ಕೂಡ ಇವರು ಮ್ಯೂಜಿಷಿಯನ್ ಆಗಿ ಒಂದು ಶೋ ಅನ್ನ ಕೊಟ್ಟಿದ್ರು ಸೊ ಇದೀಗ ನಾವು ಅವರ ಬಗ್ಗೆ ಅವರ ಒಂದು ಜರ್ನಿ ಯಾಕಂದ್ರೆ ಅವರ ಒಂದು ಜರ್ನಿಯನ್ನ ತಗೊಂಡ್ರೆ ಅದು ಚಿಕ್ಕ ಜರ್ನಿ ಅಂತ ಅಲ್ಲ ನಲ್ವತ್ತೊಂದು ವರ್ಷಗಳು ಅದು ಅಲ್ಲದೆ ಅವರ ಒಂದು ಕುಟುಂಬದಲ್ಲೇ ಈ ಒಂದು ಮ್ಯಾಜಿಕ್ ಅನ್ನೋದು ಬಂದಿದೆ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅವರ ಒಂದು ಸಂದರ್ಶನವನ್ನ ಮಾಡಿ ಕಂಪ್ಲೀಟ್ ಅವರ ಒಂದು ಜರ್ನಿ ಆಗಿತ್ತು ಕಂಪ್ಲೀಟ್ ಈ ಒಂದು ಮ್ಯಾಜಿಕ್ ಬಗ್ಗೆ ನಾವು ಅವರ ಹತ್ರ ನಮಸ್ಕಾರ ಸರ್ ವೆಲ್ಕಮ್ ಟು ಅವರ್ ಚಾನಲ್ ಮೊದಲನೇದಾಗಿ ಅನ್ಸುತ್ತೆ ಯೂಟ್ಯೂಬ್ನಲ್ಲಿ ಒಬ್ಬರು ಮೆಜಿಷಿಯನ್ ಇಂಟರ್ವ್ಯೂ ಮಾಡ್ತಾ ಇರೋದು ಸೊ ನಮ್ಮ ಒಂದು ಭಾಗ್ಯ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಮೆಜಿಷಿಯನ್ ಚಾನೆಲ್ ನಲ್ಲಿ ಮಾಡ್ತಾ ಇದೀವಿ ಸೊ ನಮಗೆ ಟೈಮ್ ಕೊಟ್ಟಿರೋದಕ್ಕೆ ನಿಮಗೆ ಮೊದಲನೇದಾಗಿ ಧನ್ಯವಾದಗಳು ಸರ್ ಧನ್ಯವಾದ ಮೊದಲನೇದಾಗಿ ಸರ್ ಈ ಒಂದು ಮ್ಯಾಜಿಕ್ ಅಂದ್ರೆ ಸರ್ ಏನು ಸರ್ ಮ್ಯಾಜಿಕ್ ಅನ್ನೋದು ಒಂದು ಕಲೆ ಕಲೆ ಇದರಲ್ಲಿ ಜನ ಅನ್ಕೊಂಡಂಗೆ ಯಾವುದೋ ಮಂತ್ರ ಇಲ್ಲ ಮಾಯಾ ಮಂತ್ರ ಇಲ್ಲ ಇದು ವಿಜ್ಞಾನ ಮತ್ತು ಕಲೆ ಅಂದ್ರೆ ಆರ್ಟ್ಸ್ ಮತ್ತೆ ಲೆಕ್ಕಾಚಾರ ಲೆಕ್ಕಾಚಾರ ಇಷ್ಟು ಗಂಟೆ ಇಷ್ಟು ಟೈಮ್ ನಲ್ಲಿ ಇದು ಮಾಡ್ಬೇಕಂದ್ರೆ ಅಷ್ಟು ಟೈಮ್ಗೆ ಅದು ಹಾಗೇನಾಗುತ್ತೆ ನಮಗೆ ರಿದಮ್ ಚೆನ್ನಾಗಿ ಸಿಕ್ಕತ್ತೆ ಅದು ನೋಡೋರಿಗೂ ಚೆನ್ನಾಗಿ ಕಾಣುತ್ತೆ ಸೊ ಮ್ಯಾಜಿಕ್ ಅಲ್ಲಿ ನಾನಾ ವಿಧಗಳಿದೆ ಮೊದಲನೇದಾಗಿ ಇವಾಗ ನಾವು ಇದ್ವಿ ನಿಮ್ಮ ಹತ್ರ ಮಾಡೋದಕ್ಕೆ ಕ್ಲೋಸ್ ಅಪ್ ಮ್ಯಾಜಿಕ್ ಅಂತೆ ತುಂಬಾ ಜನ ಕೂತಿದ್ದಾರೆ ಅನ್ಕೊಳ್ಳಿ ಅವರೆಲ್ಲ ಕೂತ್ಕೊಂಡು ಶೋ ನೋಡ್ತಾ ಇರ್ತಾರೆ ಅಲ್ಲಿಂದ ನಾವು ಇಲ್ಲಿಂದ ಮಾಡ್ತೀವಿ ಎಲ್ಲ ನೋಡ್ತಿರ್ತಾರೆ ಅದಕ್ಕೆ ಕಂಜೂರಿಂಗ್ ಮ್ಯಾಜಿಕ್ ಶೋ ಅಂತಾರೆ ಆಮೇಲೆ ಈ ಕೆಲವೊಂದು ಕ್ಲಬ್ಗಳು ಅಸೋಸಿಯೇಷನ್ಗಳು ಇರುತ್ತೆ ಅಲ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ಒಂದು ಹೈಯರ್ ಲೆವೆಲ್ಗೆ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ತುಂಬಾ ಇರುತ್ತೆ ತುಂಬಾ ಅವರು ನಮ್ಮ ಕಡೆಯಿಂದ ಎದುರು ನೋಡ್ತಾ ಇರ್ತಾರೆ ಅದನ್ನು ನಾವು ಅವ್ರಿಗೆ ಸರಿಯಾಗಿ ಒಂದು ಉಣಬಡಿಸಿದ್ರೆ ಅವ್ರಿಗೆ ಸಂತೋಷ ಆಗುತ್ತೆ ಇನ್ನೊಂದಿದೆ ಅದು ಬಂದ್ಬಿಟ್ಟು ಇಲ್ಯೂಷನ್ ಶೋ ಅಂತ ಇಲ್ಯೂಷನ್ ಅಂದ್ರೆ ಒಂದು ಭ್ರಮಾಲೋಕನ ಸೃಷ್ಟಿ ಮಾಡೋದು ಭ್ರಮಾಲೋಕ ಅಂದ್ರೆ ಇವಾಗ ಒಂದು ಪೆಟ್ಟಿಗೆ ಇರುತ್ತೆ ಆ ಪೆಟ್ಟಿಗೆಯಲ್ಲಿ ಒಂದು ಲೇಡಿನ ಹಾಕ್ಬಿಟ್ಟು ಬಾಗಿಲಾಕ್ತಿವಿ ಮುಖ ಕಾಣಿಸ್ತಾ ಇರುತ್ತೆ ಕೈ ಕಾಲು ಎಲ್ಲ ಕಾಣಿಸ್ತಾ ಇರುತ್ತೆ ಹೊಟ್ಟೆ ಭಾಗ ಕಟ್ ಮಾಡ್ತೀವಿ ಕಟ್ ಮಾಡಿ ಸಪ್ರೇಟ್ ಮಾಡ್ತೀವಿ ಆ ಲೇಡಿ ನಿಂತಿರ್ತಾರೆ ಹೊಟ್ಟೆ ಭಾಗ ಖಾಲಿ ಇರುತ್ತೆ ಈ ಕಡೆ ಬಂದ್ಬಿಟಿರ್ತೀವಿ ಹೊಟ್ಟೆ ಇಲ್ಲಿ ಖಾಲಿ ಕಾಲು ಇರುತ್ತೆ ತಲೆನೂ ಇರುತ್ತೆ ಸೊ ಇದು ನೋಡೋದಕ್ಕೆ ಜನಕ್ಕೆ ಅವಕಾಶ ಬಿಡ್ತಾರೆ ಏನಪ್ಪ ಇದು ಕಣ್ಣಿಗೆ ಭ್ರಮೆ ಭ್ರಮೆ ಇಲ್ಯೂಷನ್ ನಮ್ಮ ಒಂದು ಭ್ರಮೆ ನಾವು ಅನ್ಕೊಂಡಿರೋ ಪ್ರಕಾರ ನಾವು ತೊಂದರೆ ನಡೆಯಲ್ಲ ಆ ತರ ಇರೋದಿಲ್ಲ ಸೊ ಹಾಗಾಗಿ ಈ ತರ ಬೇರೆ ಬೇರೆ ತರ ಶೋ ಬೇರೆ ಬೇರೆ ಒಂದು ಇದಕ್ಕೆ ಯಾವುದು ಅಕೇಶನ್ ಅಂತೀವಿ ಸನ್ನಿವೇಶಕ್ಕೆ ತಕ್ಕನಂಗೆ ನಾವು ಶೋ ಮಾಡ್ತೀವಿ ಅದೇ ರೀತಿ ಇದರ ಹಣ ಕೂಡ ಬೇರೆ 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 ಚೇಂಜ್ ಆಗುತ್ತೆ ಯಾಕೆಂದ್ರೆ ಈಗ ನಾನು ಒಬ್ಬನೇ ಮಾಡ್ಬೇಕಾದ್ರೆ ನನಗೆ ಬರೀ ಮ್ಯಾಜಿಕ್ ಎಕ್ವಿಪ್ಮೆಂಟ್ ಇದ್ರೆ ಸಾಕು ಆ ಎಕ್ವಿಪ್ಮೆಂಟ್ ಇಟ್ಕೊಂಡು ನಾವು ಶೋ ಮಾಡಿಬಿಡ್ತೀವಿ ಮುಗೀತು ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದಾಗ ಒಬ್ಬರು ಅಸಿಸ್ಟೆಂಟ್ ಬೇಕು ಅವ್ರು ತಕ್ಕೊಡೋದು ವಾಪಸ್ ಇಡೋದು ಪ್ಯಾಕ್ ಮಾಡೋದಕ್ಕೆ ಒಬ್ರು ಬೇಕು ಅದೇ ಇಲ್ಯೂಷನ್ ಶೋ ಅಂದ್ರೆ ನಾವು ಐದಾರು ಜನ ಆಗ್ತೀವಿ ಐದಾರು ಜನದಲ್ಲಿ ಏನಾಗುತ್ತೆ ಲೇಡಿ ಆರ್ಟಿಸ್ಟ್ ಇರ್ತಾರೆ ಜೆಂಟ್ಸ್ ಆರ್ಟಿಸ್ಟ್ ಇರ್ತಾರೆ ಸೊ ಅವರು ಬಂದು ಹೋಗಿ ಒಳ್ಳೆ ಸಿನಿಮಾ ಡ್ರಾಮಾ ಥರ ನೋಡ್ತಿದ್ರೆ ಅವ್ರ ಜನ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರೋರು ಹಾಗೆ ನೋಡ್ತಾ ಇರ್ತಾರೆ ಸೊ ನಾವು ಆ ಗ್ರಿಪ್ ಇಟ್ಕೊಂಡಿರೋ ತನಕ ನಾವು ವಿನ್ ಆ ಗ್ರಿಪ್ ಬಿಟ್ಬಿಟ್ಟು ನೀವು ತುಂಬಾ ಟೈಮ್ ತಗೊಳೋದು ಮಾಡೋದು ಅದೆಲ್ಲ ಮಾಡೋದು ಅವ್ರಿಗೆ ಬೇಜಾರಾಗುತ್ತೆ ಮಾಡಬೇಕು ಬಟ್ ಇದೇನು ಅಂದ್ರೆ ಮ್ಯಾಜಿಕ್ ಅನ್ನೋದು ನಮ್ಮ ಹಳೆಯ ಕಾಲದ ಒಂದು ಇದು ತೆಗೆದುಕೊಂಡ್ರೆ ಹಿಸ್ಟ್ರಿ ಚರಿತ್ರೆ ತಗೊಂಡ್ರೆ ಇದು ತುಂಬಾ ಹಿಂದೆ ಈ ಹಾವಾಡಿಗರು ದೊಂಬ್ರಾಡಿದವ್ರೆ ನಮಗೆ ಮುಖ್ಯ ಪ್ರೇರಣೆ ಅಲ್ಲಿಂದಲೇ ಅಲ್ಲಿಂದನೇ ಆಗಿರೋದು ಇದು ಯಾರು ಮೆಜಿಷಿಯನ್ ಅನ್ಬಿಟ್ಟು ಎತ್ಕೊಳ್ತಾ ಬಂದಿಲ್ಲ ಆಗಿನ ಕಾಲದಲ್ಲಿ ಹಳೆಯ ಕಾಲದಲ್ಲಿ ಏನಾಗ್ತಿತ್ತು ಈ ಒಂದು ಕಲೆನ ಈ ಫುಟ್ಪಾತ್ ಸೈಡು ನಿಂತ್ಕೊಂಡು ಮಾಡೋರು ಹೋಗೋ ಬರೋರಿಗೆಲ್ಲ ಮಾಡಿ ತೋರಿಸಿ ಏನಾರು ಕೊಟ್ಟರೆ ದುಡ್ಡು ಒಟ್ಟು ತಗೊಳ್ಳೋರು ಹೀಗೆ ಆಗ್ತಾ ಇತ್ತು ಬಹಳ ವರ್ಷಗಳು ಕಲ್ಕತ್ತಾದಲ್ಲಿ ಪಿ ಸಿ ಸರ್ಕಾರ ಅಂತ ಇದಾರೆ ಆಯ್ತಾ ಅವರು ವರ್ಲ್ಡ್ ಫೇಮಸ್ ಮೆಜಿಷಿಯನ್ ಅವರು ಕಲ್ಕತ್ತಾದವರು ಅವ್ರೇನು ಮಾಡಿದ್ರು ಈ ಒಂದು ಜಾದೂಗಾರರ ದೊಂಬರಾಟದವ್ರದ್ದು ಹಾವಾಡಿಗರದ್ದು ಸ್ಥಿತಿಗತಿ ನೋಡಿ ಅವ್ರಿಗೆ ಬೇಜಾರಾಯಿತು ಇಲ್ಲ ಇವ್ರಿಗೇನಾದ್ರೂ ಒಂದು ಒಳ್ಳೆ ನೆಲೆ ಕಲ್ಪಿಸ್ಬೇಕು ಅಂದ್ಬಿಟ್ಟು ಅವರು ಕೈ ಚಳಕಗಳು ಎಲ್ಲ ಮಾಡೋರು ಮಾಡಿ ಅವ್ರೇನು ಮಾಡಿದ್ರು ಇಲ್ಲ ಬೇರೆ ಥರ ಮಾಡೋಣ ಒಂದು ಡ್ರೆಸ್ ಕೊಡೋಣ ಕೋಡು

ಬೇರೆಯವರೆಲ್ಲ ಮಾಮೂಲಿ ಡ್ರೆಸ್ ಹಾಕೊಂಡಿದ್ದಾಗ ನಾವು ವಿಶೇಷವಾದ ಉಡುಗೆ ತೊಡುಗೆ ತೊಟ್ಟಾಗ ನೋಡ್ದವ್ರು ಹಿಂಗೆ ನೋಡ್ತಾರೆ ಅಷ್ಟೇ ಅವಾಗ ಏನಾಗುತ್ತೆ ನಮ್ಮ ಕಡೆ ಗಮನ ಇರಲಿ ಅಂತ ನಾವು ಈ ತರ ದುಸ್ತುಗಳನ್ನೆಲ್ಲ ನಮಗೆ ಕಂಫರ್ಟಬಲ್ ಯಾವುದೋ ಆ ತರ ನೋಡಿ ರಾಜನ್ ಡ್ರೆಸ್ ಇರುತ್ತೆ ಈಗ ಮಾಡರ್ನ್ ಮ್ಯಾಜಿಕ್ ಅಂತೀವಿ ಆಧುನಿಕ ಜದು ಅದರಲ್ಲಿ ಕೋಟು ಪ್ಯಾಂಟು ಇದೇ ಬಂದ್ಬಿಡ್ತೇವೆ ಚೇಂಜ್ ಆಗ್ತಾ ಇರುತ್ತೆ ಆಮೇಲೆ ಕೊನೆ ಕೊನೆಗೆ ಏನಾಗುತ್ತೆ ಈಗ ಅದನ್ನೇ ನಾವು ಶರ್ಟ್ ಪ್ಯಾಂಟಲ್ಲೂ ಮಾಡ್ತೀವಿ ಆದರೆ ಇದ್ದಾಗ ಮಾಡಿದ್ರೆ ಓಕೆ ಅದೇ ತುಂಬ ಜನ ಇದ್ದಾಗ ಮಾಡಿದಾಗ ಅಷ್ಟು ಅಟ್ರಾಕ್ಟ್ ಅನ್ಸಲ್ಲ ಈಗ ಹಿಂಗೆ ಹೋದ್ರೆ ನೀ ರೋಡಲ್ಲಿ ಹೋದ್ರೆ ಸಾಕಲ್ಲ ನೋಡ್ತಾ ಇರ್ತದೆ ಅಲ್ವಾ ಅದೇ ಸೊ ಅದಕ್ಕೋಸ್ಕರ ಮ್ಯಾಜಿಕ್ಕು ಆ ಥರ ಹಂತ ಹಂತವಾಗಿ ಪಿ ಸಿ ಸರ್ಕಾರನವ್ರು ಏನು ಮಾಡಿದ್ರು ಈ ಹಳೆ ನಮ್ಮ ಸಾಮಗ್ರಿಗಳೇನಿತ್ತು ಮ್ಯಾಜಿಕ್ ಪರಿಕರಗಳು ಅದನ್ನೆಲ್ಲ ಧೂಳನ್ನ ಕೊಡವಿ ಮಾಡಿ ಒಂದು ಪಾಲಿಶ್ ಹಾಕಿ ಅದನ್ನು ರಂಗ ಮಂಟಪಕ್ಕೆ ತೊಗೊಂಡೋಗೋಣ ಸ್ಟೇಜ್ ಮೇಲೆ ಹೋಗೋಣ ಅಲ್ಲಿ ಲೈಟಿಂಗ್ಸು ಮೇಕಪ್ ಪ್ರತಿಯೊಂದು ರಂಗಕ್ಕೆ ಏನೇನು ಬೇಕು ಎಲ್ಲಾ ಒದಗಿಸ್ಕೊಂಡು ಅದೊಂದು ನೋಡೋ ತರ ಆಗಲಿ ಅಂತ ಮಾಡಿ ಆ ಒಂದು ಮಾಡಿ ಒಂದು ಪ್ಲಾಟ್ಫಾರ್ಮ್ ಅಂತೀವಿ ನಾವು ಒಂದು ಇದನ್ನು ಒದಗಿಸ್ಕೊಟ್ರು ಅಲ್ಲಿಂದ ಭಾರತದಲ್ಲಿ ಮ್ಯಾಜಿಕ್ಕು ಚೇಂಜ್ ಆಯ್ತು ಚೇಂಜ್ ಆದಾಗ ಏನಾಯ್ತು ಒಂದು ಮರ್ಯಾದೆ ಬಂತು ಅವಾಗ ನಾನು ಒಬ್ಬ ಮೆಜಿಷಿಯನ್ ಅಂತ ತಿಳ್ಕೊಳ್ಕೊಂಡು ನಾಚಿಕೆ ಪಡೋರು ಅರ್ಥ ಆಯ್ತಾ ಈಗ ಹಂಗಲ್ಲ ಎದೆ ತಟ್ಕೊಂಡು ಹೇಳ್ಬೋದು ನಾನೊಬ್ಬ ಮ್ಯಾಜಿಷಿಯನ್ನು ಅಂತ ಹೇಳೋತರ ಮಾಡ್ದವ್ರೆ ಪಿ ಸಿ ಸಿಎರ್ ಅವ್ರಿಗೆ ಇಲ್ಲ ಅವರು ಜಪಾನ್ನಲ್ಲಿ ಮ್ಯಾಜಿಕ್ ಮಾಡಬೇಕಾದ್ರೆ ಆ ಎಪ್ಪತ್ತೊಂದನೇ ಇಸಿನಲ್ಲಿ ತಿರೋದು ಅವ್ರಿಗೆ ಅವಾಗ ಕೇವಲ ಐವತ್ತೊಂಬತ್ತು ವರ್ಷ ಆಮೇಲೆ ಅಲ್ಲಿ ಕಾಂಟ್ರಾಕ್ಟ್ ಇತ್ತು ಜಪಾನ್ ಜಪಾನಲ್ಲಿ ಆಗ ಇವ್ರ ಮಗ ಇಲ್ಲಿ ಇನ್ನೊಬ್ರು ಇದ್ರು ಸರ್ಕಾರ ಅವ್ರ ಮನೇಲಿ ಹುಟ್ಟೋರೆಲ್ಲರೂ ಪಿ ಸಿ ಸರ್ಕಾರಗಳೇ ಯಾಕೆಂದ್ರೆ ಆ ಹೆಸರು ಆ ಥರ ಇಡ್ತಾರೆ ಅವರು ಪ್ರತುಲ್ಲ ಚಂದ್ರ ಸರ್ಕಾಲು ಆಮೇಲೆ ಇವರು ಪ್ರದೀಪ್ ಚಂದ್ರ ಸರ್ಕಾರ ಇವರು ಯಾರೋ ಜೂನಿಯರ್ ಅವರು ಏನು ಮಾಡಿದ್ರು ಅಲ್ಲಿ ಹೋಗಿ ಅದೇ ಶೋನ ಕಂಟಿನ್ಯೂ ಮಾಡಿದ್ರು ಕಂಟಿನ್ಯೂ ಮಾಡಿ ಈಗಲೂ ಮಾಡ್ತಿದ್ದಾರೆ ಈಗ ಅವ್ರ ಮಕ್ಕಳು ಮೂರು ಜನ ಹೆಣ್ಮಕ್ಳು ಅದರಲ್ಲಿ ದೊಡ್ಡವರು ಮನೆಕ ಸರ್ಕಾರ ಅಂತ ಅವರು ಇವಾಗ ಮ್ಯಾಜಿಕ್ ಕಲ್ಕತ್ತಾ ಸುತ್ತಮುತ್ತ ಕ್ಯಾಂಪ್ಗಳು ಮಾಡಿ ತಿಂಗಳಾನು ಶೋ ಮಾಡ್ತಾ ಇದ್ದಾರೆ ಓಕೆ ಹೀಗೆ ಬೆಳೆದು ಬಂದಿತ್ತು ನಮ್ಮ ಮ್ಯಾಜಿಕ್ ಮ್ಯಾಜಿಕ್ ಸರ್ ಈಗ ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ಅಂತ ತಗೊಂಡ್ರೆ ಏನು ಸರ್ ಮ್ಯಾಜಿಕ್ ಅನ್ನೋದು ಒಂದು ಫಸ್ಟ್ ಕಲೆ ನಮ್ಮ ಜೀವನನೇ ಒಂದು ಮ್ಯಾಜಿಕ್ ಯಾವಾಗ ನಾಳೆ ಏನಾಗತ್ತೆ ಯಾಕಾಗತ್ತೆ ಹೇಗಾಗತ್ತೆ ಯಾರು ಹೇಳಕ್ಕೆ ನಾನೇನ್ ಮಾಡಿದೆ ಬಿಗಿನಿಂಗ್ ನಲ್ಲಿ ನಮ್ಮ ತಂದೆ ಡಾಕ್ಟರ್ ಪಾಂಡ್ರಂಗರವ್ ಅಂತ ಅವರು ಡಾಕ್ಟರ್ ಆಗಿದ್ರು ಮತ್ತು ಅವ್ರದ್ದು ಹವ್ಯಾಸ ಬಂದು ಮ್ಯಾಜಿಕ್ ಮ್ಯಾಜಿಕ್ ಪೇಷಂಟ್ಗಳು ಬಂತು ಅಂದರೆ ಅವ್ರಿಗೆ ಎತ್ಕೊಳ್ತಾ ಟ್ರೀಟ್ಮೆಂಟ್ ಕೊಡ್ತಾ ಇರಲಿಲ್ಲ ಈಗಿನ ಥರ ಡಾಕ್ಟ್ರುಗಳು ಏನು ಮಾಡ್ತಾರೆ ಬಂದಿದ ತಕ್ಷಣ ನೋಡ್ತಾರೆ ಇದು ಮಾಡೋದು ಅವೆಲ್ಲ ಏನಿಲ್ಲ ಇವಾಗ ಆಗಿತ್ತು ಬಂದ್ಬಿಟ್ಟು ನೋಡ್ಬಿಟ್ಟು ಏನು ಪ್ರಾಬ್ಲಮ್ ಅಂತಾರೆ ಬರ್ಕೊಳ್ತಾರೆ ಇದು ಮಾಡ್ಬಿಟ್ಟು ಮಾಡಿ ಅವಾಗ ಹಂಗಲ್ಲ ಬಪ್ಪ ಕೂತ್ಕೋ ಏನು ಸಮಾಚಾರ ಅದು ಇದೊಂದು ಮಾತಾಡ್ಕೊಂಡು ಮಾತಾಡ್ಕೊಂಡೆ ನಾಡಿ ನೋಡೋದು ಎಲ್ಲ ಮಾಡೋದು ಇದೆಲ್ಲ ಎರಡು ಥರ ಕಾಯಿಲೆ ಇದೆ ಒಂದು ನಿಜವಾದ ಕಾಯಿಲೆ ಅದಕ್ಕೆ ಔಷಧಿ ಕೊಡಲೇಬೇಕು ಇನ್ನೊಂದು ಸೈಕೋಸ್ಮ್ಯಾಟಿಕ್ ಪ್ರಾಬ್ಲಮ್ ಅಂತ ಅಂದರೆ ಮಾನಸಿಕವಾಗಿ ನನಗೇನೋ ಆಗ್ತಾ ಇದೆ ನನಗೇನೋ ತೊಂದರೆ ಇದೆ ಅಂತ ಜನ ಅನ್ಕೊಳ್ತಾರೆ ಅವ್ರ ಕಾಯಿಲೆನೇ ಇರಲ್ಲ ಮನೋರೋಗ ಅದು ಅದಕ್ಕೆ ಔಷಧಿ ಕೊಟ್ಟು ಪ್ರಯೋಜನ ಇಲ್ಲ ಔಷಧಿ ಕೊಟ್ಟರೆ ಸೈಡ್ ಎಫೆಕ್ಟ್ ಜಾಸ್ತಿ ಅದಕ್ಕೆ ನಮ್ಮ ತಂದೆಯವ್ರು ಏನು ಮಾಡಿದ್ರು ಡೆಮ್ಮಿ ಟ್ಯಾಬ್ಲೆಟ್ ಡಮ್ಮಿಯಿಂದ ಅದರಲ್ಲಿ ತೊಗೊಂಡ್ರೆ ಉಪಯೋಗನೂ ಇಲ್ಲ ಲಾಸು ಇಲ್ಲ ಅಂತ ಕೊಪ್ಪಬಿಟ್ಟು ಅವು ಇದು ಸರಿ ಹೋಗ್ಬಿಡುತ್ತೆ ಅನ್ಬಿಟ್ಟು ಒಂದೆರಡು ಮ್ಯಾಜಿಕ್ ಮಾಡಿ ಇದೇ ಥರನೂ ಹೋಗುತ್ತೆ ಅಂತ ಅವ್ರಿಗೇನಾಗ ತುಂಬ ಖುಷಿ ಹೋಗ್ಬಿಟ್ಟು ಅವರು ಆ ಮಾತೆ ತಗೊಂಡು ಸರಿ ಹೋಯ್ತು ಅಂತ ಬಂದ ಹೇಳೋರು ಇದನ್ನ ನಮ್ಮ ತಂದೆ ತಮ್ಮ ಒಂದು ವೃತ್ತಿಗೆ ಉಪಯೋಗಿಸ್ಕೊಳ್ತಾ ಇದ್ದಿತ್ತು ಅಂದರೆ ನಿಮ್ಮ ಒಂದು ನೀವೀಗ ಮ್ಯಾಜಿಕ್ ಮಾಡ್ತಾ ಇದ್ದೀರ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಮ್ಯಾಜಿಕ್ ಇದೆ ಅಂದರೆ ನಿಮ್ಮ ತಂದೆ ಅವರಿಂದಲೇ ಹೌದು ಆಗಿದ್ದು ಅವ್ರ ತಂದೆಯದು ಹಾಬಿ ಅವ್ರ ತಂದೆದು ಹಾಬಿ ನಾವು ನಾಲ್ಕನೇ ತಲೆಮಾರು ಅವರು ಮ್ಯಜಿಷಿಯನ್ 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 ಅಂದರೆ ಹಾಬಿ ಹಾಬಿ ಹವ್ಯಾಸಿ ಹವ್ಯಾಸಿಗಳು ಯಾರೂ ಪ್ರೊಫೆಷನ್ ಇಲ್ಲ ನಾನಾಕ ಪ್ರೊಫೆಷನ್ ಆದೆ ಅಂದರೆ ನಮ್ಮ ತಂದೆ ನಮ್ಮ ತಾಯಿಯವರು ಏಳು ಒಳಗಡೆ ಚಿರೋದು ಆಗ ನಾನು ಇನ್ನೂ ಓದ್ತಾ ಇದ್ದೆ ಹೋಮಿಯೋಪತಿ ಮಾಡ್ತಿದ್ದೆ ನಾನು ಅರ್ಧಕ್ಕೆ ಬಿಟ್ಟು ಈ ಮ್ಯಾಜಿಕ್ನೇ ನಾನು ತಗೊಂಡೆ ಯಾಕಂದರೆ ಕಲ್ತಿದ್ದೆ ನನ್ನ ತಂದೆ ಕಡೆಯಿಂದ ಸರಿ ಅನ್ಬಿಟ್ಟು ಇದೇ ಮ್ಯಾಜಿಕ್ನ ತೆಗೆದುಕೊಂಡು ನಾನು ಎಲ್ಲ ಕಡೆ ಮಾಡಬೇಕು ಅಂತ ಹೋದೆ ಆಗ ಬೆಂಗಳೂರಿನಲ್ಲಿ ಅಷ್ಟು ಸ್ಕೋಪೇ ಇಲ್ಲ ಯಾಕೆಂತಂದ್ರೆ ಅವಾಗ ಮ್ಯಾಜಿಕ್ ಅಂದ್ರೆ ಅಷ್ಟು ಗೊತ್ತೇ ಇರಲಿಲ್ಲ ಜನಕ್ಕೆ ಅದು ನಮ್ಮ ತಂದೆ ಸತ್ಯದು ಎಂಬತ್ನಾಲ್ಕರಲ್ಲಿ ಆಮೇಲೆ ಎಂಬತ್ತೈದು ಬಿಗಿನಿಂಗ್ ಅಲ್ಲೇ ನನ್ನ ತಾಯಿ ಹೋಗ್ಬಿಟ್ರು ಏಳು ತಿಂಗಳು ಅದರ ಇತಿಹಾಸದಲ್ಲೇ ಮನೇಲಿ ಕಷ್ಟ ಸರಿ ಏನು ಮಾಡೋದು ಏನಾದ್ರು ಮಾಡಬೇಕು ಅಂದ್ಬಿಟ್ಟು ನಾನು ಹುಡ್ಕೋಕೆ ಶುರು ಮಾಡಿದೆ ಆಗ ಎಮ್ ಜಿ ರೋಡ್ ನಲ್ಲಿ ಒಂದು ಚಿಟ್ ಚಾಟ್ ರೆಸ್ಟೋರೆಂಟ್ ಅಂತ ಇತ್ತು ಅಲ್ಲಿ ಹೋಗಿ ಕೇಳಿದಾಗ ನಮ್ಮ ತಂದೆ ಫ್ರೆಂಡ್ ಆಗಿದ್ರು ಅವರು ಅವ್ರದ್ದು ಈಜಿ ಆ್ಯಂಡ್ ಸನ್ಸ್ ಅಂತ ಅವ್ರದ್ದು ಫೋಟೋಗ್ರಫಿ ಪೀಪಲ್ ಟಾಪ್ ಪೀಪಲ್ ಅವರು ಆ ಕಾಲದಲ್ಲಿ ಮಹಾರಾಜರಿಗೆಲ್ಲ ಅವರೇ ಪರ್ಸ್ನಲ್ ಫೋಟೋಗ್ರಾಫರ್ ಆಗಿತ್ತು ಸೊ ಅಲ್ಲಿ ಹೋದಾಗ ಹೊಸದಾಗಿ ಹೋಟೆಲ್ ಕಟ್ಟಿದ್ರು ಒಂದು ಚಿಕ್ಕದು ಸ್ಟೇಜ್ ಇತ್ತು ಅವ್ರನ್ನ ಕರೆದು ಹೇಳಿದ್ರು ನೋಡಪ್ಪ ಇಲ್ಲಿ ಪ್ರತಿದಿನ ಇಪ್ಪತ್ತು ನಿಮಿಷ ಮೂರು ಟೈಮ್ ಶೋ ಮಾಡಬೇಕು ಸಂಜೆ ಏಳರಿಂದ ಏಳು ಇಪ್ಪತ್ತು ಎಂಟರಿಂದ ಎಂಟು ಇಪ್ಪತ್ತು ಒಂಬತ್ತರಿಂದ ಒಂಬತ್ತು ಇಪ್ಪತ್ತು ಆಗೇನಾಗತ್ತೆ ಬರೋ ಕೂತರು ಆರ್ಡ್ರ್ ಮಾಡಿದ್ರೆ ಆ ತಿಂಡಿಗಳೆಲ್ಲ ಬರೋದು ಲೇಟ್ ಸೊ ಸುಮ್ಮನೆ ಕೂತಿರೋ ಬದಲು ಶೋ ನೋಡಲಿ ಅಂದ್ಬಿಟ್ಟು ಸರಿ ಆಯಿತು ಮಾಡ್ತೀನಿ ಎಷ್ಟು ಕೊಡಬೇಕು ಅಂದರು ಹಾಗೆ ನನಗೆ ಜಾಸ್ತಿ ಹೇಳಿದ್ರೆ ಎಲ್ಲಿ ಬೇಡ ಅಂದ್ಬಿಡ್ತಾರೋ ಕಮ್ಮಿ ಹೇಳಿದ್ರೆ ಎಲ್ಲಿ ಕಮ್ಮಿ ಆಗುತ್ತೋ ಅಂತ ಬೈದಿಂದ ಏನು ಮಾಡಿದೆ ಸರ್ ನೀವೇ ಒಂದು ದಿನ ನೋಡಿ ಶೋ ಫಸ್ಟ್ ಡೇ ನೋಡಿ ನಿಮ್ಗೆ ಅನಿಸುತ್ತೆ ನೀವೇ ಹೇಳಿ ಆಯಿತು ಸೊ ಫಸ್ಟ್ ಡೇ ಶೋ ಮಾಡಿದೆ ಭಾಳ ಜನ ಎಲ್ಲ ತಪ್ಪ ಹೊಡೆದು ಖುಷಿಪಟ್ಟರು ಆಗವರೆಲ್ಲ ಆದಮೇಲೆ ಬಂದು ಹೇಳಿದ್ರು ಪ್ರತಿದಿನ ನೂರು ರೂಪಾಯಿ ಕೊಡ್ತೀನಪ್ಪ ತೆಗಿಸ್ಕೋ ಶೋ ಮಾಡು ನೂರು ರೂಪಾಯಿ ತೆಗೆಸ್ಕೊಂಡು ಸರಿ ನಾನು ಒಪ್ಕೊಂಡೆ ಯಾಕಂದರೆ ಅವಾಗ ಎಂಬತ್ತೆಂಟು ನೂರು ರೂಪಾಯಿ ಅಂದರೆ ಒಳ್ಳೆಯ ಬೆಲೆ ಇತ್ತು ಒಂದು ಕಡೆ ಪಕ್ಷ ಅಂದ್ರೆ ಒಂದು ಎರಡು ಸಾವಿರ ರೂಪಾಯಿ ಸಮಾನ ಅಷ್ಟು ಬರೋದು ಅವಾಗ ಅದು ನೂರು ರೂಪಾಯಿ ಸರಿ ಅಂದ್ಬಿಟ್ಟು ಮಾಡ್ತಾ ಮಾಡ್ತಾ ಶುರು ಮಾಡಿದೆ ಕಂಟಿನ್ಯೂಸ್ ಆಗಿ ಮಾಡಿದೆ ಹದಿನೈದು ಇಪ್ಪತ್ತು ದಿವಸ ಪಿಕಪ್ ಆಯಿತು ಅಂದರೆ ಅವ್ರಿಗೆ ಹೊಸ ಹೋಟೆಲ್ ಅಲ್ವಾ ಜನರನ್ನ ಆಕರ್ಷಣೆ ಮಾಡಬೇಕಾಗಿತ್ತು ಮಾಡಿದ್ರು ಸರಿ ಒಂದು ತಿಂಗಳ ತನಕ ಹೋಯ್ತು ಜನ ಬರೋಕ್ಕೆ ತುಂಬ ಆಗೋಯ್ತು ಆಮೇಲೆ ನಾನು ಶೋ ಮಾಡಿಸಿದ್ರೆ ಶೋ ನೋಡ್ತಾ ಕೂತ್ಬಿಡೋರು ಕಲಿ ಆಗ್ತಾ ಇರಲಿಲ್ಲ ಹಾಗೆ ಸ್ವಲ್ಪ ದಿವಸ ಬೇಡ ಅಂದರು ಹಾಂ ಸರಿ ಸ್ವಲ್ಪ ದಿವಸ ಬಿಟ್ಟೆ ಅದಾಗಿ ಸ್ವಲ್ಪ ದಿವಸ ಆಮೇಲೆ ತುಂಬ ಜನ ಬಂದು ಕೇಳೋರು ಮ್ಯಾಜಿಕ್ ಇಲ್ವಾ ಮ್ಯಾಜಿಕ್ ಇಲ್ವಾ ಅಂತ ಅವ್ರಿಗೆ ಬೇಜಾರಾಗಿ ಸರಿ ಮಿಟ್ ತಿಳ್ಕೆ ಬಂದು ನೋಡೋದು ಅಲ್ಲಿಂದ ಸತತವಾಗಿ ನಾನು ಮೂರು ವರ್ಷ ಮ್ಯಾಜಿಕ್ ಮಾಡಿದ್ದೀನಿ ಮೂರು ವರ್ಷ ಮೂರು ವರ್ಷ ಆ ಮೂರು ವರ್ಷದಲ್ಲಿ ಬಂದಂತಹ ದೊಡ್ಡ ಮನೆತನದ ಜನನೇ ಬರೋರು ಅದು ಆ ರೆಸ್ಟೋರೆಂಟಿಗೆ ಬಂದು ನನ್ನ ಹತ್ರ ನನ್ನ ಒಂದು ವಿಸಿಟಿಂಗ್ ಕಾರ್ಡನ್ನ ತಗೊಂಡು ಹೋಗೋರು ಆಮೇಲೆ ಅದು ನನಗೆ ಫಲ ಮಾಡಿತು ಅಲ್ಲಿಂದ ನಾನು ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬಂದೆ ಸರ್ ಈಗ ಮ್ಯಾಜಿಕ್ ಅಂತ ಬಂದ್ರೆ ಮ್ಯಾಜಿಕ್ ಅಂತೂ ನಾನು ಉಪಯೋಗಿಸೋದು ಮನೋರಂಜನೆಗೆ ಜನರಿಗೆ ಎಂಟರ್ಟೈನ್ ಮಾಡಕ್ಕೆ ಇತ್ತೀಚೆಗೆ ಏನು ಮಾಡ್ತಾ ಇದೀನಿ ನಾನು ಬರೀ ಎಂಟರ್ಟೈನ್ ಮಾಡೋದೇ ಒಂದೇ ಅಲ್ಲ अदर जोते मेसेज mm. मेसेज